ಕಾನ್ಪುರದ ಗ್ರೀನ್ ಪಾರ್ಕ್ನಲ್ಲಿ ನಡೆಯುತ್ತಿರುವಂಥ ಭಾರತ ನ್ಯೂಜಿಲೆಂಡ್ವಿನ ಮೊದಲ ಟೆಸ್ಟ್ ಮೂರನೇ ದಿನದಾಟದಲ್ಲಿ ಟೀಮ್ ಇಂಡಿಯಾ ಬೌಲರ್ಸ್ ನ್ಯೂಜಿಲೆಂಡ್ ವಿಕೆಟ್ ಪಡೆಯಲು ಪರದಾಡ್ತಿದ್ದಾರೆ. ಎರಡನೇ ದಿನಕ್ಕೆ ಹೋಲಿಸ್ಕೊಂಡ್ರೆ ಮೂರನೇ ದಿನದಾಟದಲ್ಲಿ ನಮ್ಮ ಬೌಲರ್ಸ್ಗಳು ಸ್ವಲ್ಪ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಿವೀಸ್ ಓಪನರ್ಸ್ ಅದಾಗಲೇ ಶತಕದ ಜೊತೆಯಾಟದ ಮೂಲಕ ಭದ್ರ ಬುನಾದಿಯನ್ನು ಹಾಕೊಟ್ರು. ಎರಡನೇ ದಿನದಾಟದಲ್ಲಂತೂ ವಿಕೆಟ್ ಪಡೆಯಲು ಟೀಮ್ ಇಂಡಿಯಾದ ಬೌಲರ್ಸ್ ನಿರಂತರ ಕಠಿಣ ಶ್ರಮ ಒಂದು ಕಡೆ, ಆದರೆ ಮೂರನೇ ದಿನದಾಟದ ಆರಂಭದಲ್ಲಿ ಆಶ್ಚರ್ಯ ಕದ್ದಿತ್ತು. ವಿಕೆಟ್ ಕೀಪರ್ ವೃದ್ಧಿಮಾನ್ ಸಹ ಬದಲು ಕನ್ನಡಿಗ KS ಭರತ್ ಗ್ಲೌಸ್ ತೊಟ್ಟು ಕಣಕ್ಕಿಳಿದ್ರು. ಇದನ್ನು ನೋಡಿ ಅಭಿಮಾನಿಗಳು ವೃದ್ಧಿಮಾನ್ ಸಹಗೆ ಏನಾಯಿತು ಅನ್ನೋಷ್ಟರಲ್ಲಿ BCCI ಸಹ ಇಂಜುರಿ ಕುರಿತು ಅಪ್ಡೇಟ್ ನೀಡಿದೆ. ಹೌದು, ವೃದ್ಧಿಮಾನ್ ಸಹ ಅವರ ಕುತ್ತಿಗೆಗೆ ಪೆಟ್ಟಾಗಿರೋ ಪರಿಣಾಮ ನೋವಿನಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಅವರನ್ನು BCCI ವೈದ್ಯಕೀಯ ತಂಡ ಪರೀಕ್ಷೆ ನಡೆಸ್ತಾ ಇದೆ. ಹೀಗಾಗಿ ಇವರ ಬದಲಿಗೆ KS ಭರತ್ ಕೀಪಿಂಗ್ ಗ್ಲೌಸ್ ತೊಟ್ಟು ಕಣಕ್ಕಿಳಿಯಲಿದ್ದಾರೆ ಅಂತ BCCI ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದೆ. ರಿಷಭ್ ಪಂತ್ ಅನುಪಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆದ 37 ವರ್ಷದ ವೃದ್ಧಿಮಾನ್ ಸಹ ಟೀಮ್ ಇಂಡಿಯಾದ ಮೊದಲ ಇನ್ನಿಂಗ್ಸ್ನಲ್ಲೇ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ್ರು. 12 ಎಸೆತಗಳನ್ನು ಎದುರಿಸಿ ಕೇವಲ 1 ರನ್ಗೆ ಟಿಮ್ ಸೌದಿಗೆ ವಿಕೆಟ್ ಒಪ್ಪಿಸಿದ್ರು. ಇದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರಿಂದ ತೀವ್ರ ಟೀಕೆಯನ್ನು ಕೂಡ ಎದುರಿಸಿದ್ರು. ವೃದ್ಧಿಮಾನ್ ಸಹ ಬದಲು KS ಭರತ್ಗೆ ಅವಕಾಶ ನೀಡಬೇಕಿತ್ತು ಅಂತ ಅಭಿಮಾನಿಗಳು ಕಿಡಿಕಾರಿದ್ರು. ಅಷ್ಟರೊಳಗೆ ಕುತ್ತಿಗೆಯ ನೋವನ್ನು ಕೂಡ ಮಾಡಿಕೊಂಡ್ರು ಅಂತ ಸಹ ಈಗ ತಂಡದಿಂದ ಹೊರಗುಳಿದಿದ್ದಾರೆ. ಸ್ಟ್ಯಾಂಡ್ ಬೈ ವಿಕೆಟ್ ಕೀಪರ್ KS ಭರತ್ ಕೀಪಿಂಗ್ ಗ್ಲೌಸನ್ನು ತೊಟ್ಟಿದ್ದಾರೆ. ಟೀಮ್ ಇಂಡಿಯಾ ಮೊದಲ ಇನ್ನಿಂಗ್ಸ್ 345 ರನ್ಗಳಿಗೆ ಆಲ್ ಔಟ್ ಆದ ನಂತರ ನ್ಯೂಜಿಲೆಂಡ್ ತುಂಬಾನೇ ಒಳ್ಳೆ ಆಟವನ್ನು ಆಡ್ತು. ಈಗ ಸದ್ಯಕ್ಕೆ ನ್ಯೂಜಿಲೆಂಡ್ 5 ವಿಕೆಟನ್ನು ಕಳ್ಕೊಂಡು 233 ರನ್ಗಳನ್ನ ಗಳಿಸಿದೆ. ವಿಲಿಯಂಗ್ ಹಾಗೂ ಲ್ಯಾಥಮ್ ಅವರ ವಿಕೆಟನ್ನು ಪಡ್ಕೊಂಡಿರುವಂಥ ಟೀಮ್ ಇಂಡಿಯಾ ಉಳಿದಿರೋ ಆಟಗಾರರನ್ನಾದರೂ ಬೇಗ ಪೆವಿಲಿಯನ್ ಕಡೆ ಕಳಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕು.